ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ಏನೋ ಇಬ್ರು ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ, ಏನ್ ವಿಷಯ, ಏನಾಯ್ತು? ಏನೂ ಇಲ್ಲ ಗೌತಮ್, ಮದುವೆ ಮನೆ ಅಂದ್ಮೇಲೆ ಹೆಣ್ಮಕ್ಳದ್ದು ಇದ್ದೇ ಇರತ್ತಲ್ವಾ, ಅರೇಂಜ್ಮೆಂಟ್ಸ್ ಅದು ಇದು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸರಿ, ಮಾತಾಡ್ತಾನೆ ನಿಂತ್ಕೋಬೇಡಿ, ಲೇಟ್ ಆಗ್ಬಿಡುತ್ತೆ, ನಾನು ಬೇಗ ರೆಡಿ ಆಗ್ತೀನಿ, ನೀವು ರೆಡಿಯಾಗಿ ಹೊರಡೋಣ. ಹ್ಮ್, ಒಂದು ಮಾತ್ರ ತಿಳ್ಕೊ, ಈ ಮನೇಲಿ ಯಾವುದೇ ಕಾರಣಕ್ಕೂ ನಡಿಬಾರ್ದು ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ನಮ್ಮ ಮನೆತನಕ್ಕೆ ಕಳಂಕ ಮೆತ್ಕೊಳ್ಳಕ್ಕೆ ನಾನು ಬಿಡೋದಿಲ್ಲ. ನನ್ನನ್ನು ನಂಬು, ನಾನು ಇದಕ್ಕೆ ಇವತ್ತೇ ಒಂದು ಸೊಲ್ಯೂಷನ್ ಹುಡುಕ್ತೀನಿ. ಇದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ನಾನು ನೋಡ್ಕೋತೀನಿ. ಎಲ್ಲಾನು ಕರೆಕ್ಟಾ ಮುಹೂರ್ತ ಟೈಮಿಗೆ ಬಂದ್ಬಿಡ್ರಿ, ಗೊತ್ತಾಯ್ತಾ? ಬನ್ರಪ್ಪ, ತಿಂಡಿ ಎಲ್ಲ ಅರೇಂಜ್ ಮಾಡಿರ್ತೀನಿ. ಆಯ್ತಾಯ್ತು, ಬೇಗ ಬನ್ನಿ, ಬೇಗ ಬನ್ನಿ. ಜೀವ, ಅವ್ರ ಸುಧಾ ಅಂಟಿಗೆ ಮರದ ಜೊತೆ ಎಲ್ಲ ರೆಡಿ ಮಾಡಕ್ ಹೇಳಿದ್ದೆ, ತಂದಿಟ್ಯಾ? ಅಮ್ಮ, ಮರ್ತೋಯ್ತಮ್ಮ, ಸಾರಿ. ಮರ್ತು ಹೋಗ್ಬಿಡ್ತೀವಿ ನಾವು, ಚೌಲ್ಟ್ರಿಗೆ ಹೋಗು ಬೇಗ. ಫೋನ್ ಮಾಡ್ತಾ ಇದ್ದೀನಿ. ಹಲೋ ಆಂಟಿ, ಅಮ್ಮ ಅದೇನೋ ಹೇಳಿದ್ರಂತಲ್ಲ, ಕಾಸ್ಟ್ಯೂಮ್ದೆಲ್ಲ ರೆಡಿ ಇದೆ ಅಲ್ವಾ ಲಕ್ಕಿ? ಹಾಗೆ ಬ್ರೈಡಲ್ ಮೇಕಪ್ ಅವ್ರಿಗೂ ಹೇಳ್ಬಿಡು, ಮೇಕಪ್ ತುಂಬ ರಿಯಲಿಸ್ಟಿಕ್ ಆಗಿರಬೇಕು ಅಂತ, ಇಲ್ಲಾಂದ್ರೆ ತುಂಬ ಓವರ್ ಆಗಿ ಮಾಡಿಬಿಡ್ತಾರೆ, ನೋಡೋಕ್ಕಾಗಲ್ಲ. ಆ್ಯಂಡ್ ಇನ್ ಟೈಮಿಗೆ ಬರಕ್ಕೆ ಹೇಳು. ಅರೆ ಭೂಮಿ, ಹೇಳಕ್ಕಂದ? ಅಪ್ಪ, ಬಿಸಿ ಇದ್ದೀರಾ? ಅಯ್ಯೋ, ಮದುವೆ ಮನೆ ಅಂದ್ಮೇಲೆ ಬ್ಯುಸಿ ಆಗಿರ್ತೀನಲ್ವಾ ಕಂದ, ಆವಾಗಾಗಿದ್ರೆ ನೀನಿದ್ದೆ, ನನಗೆ ರಿಸ್ಕೇ ಇರಲಿಲ್ಲ. ಈಗ ನೀನಿಲ್ಲ, ನನ್ನ ಕೈ ಕಾಲೇ ಆಡ್ತಾ ಇಲ್ಲ. ಆದರೂ ನಿನ್ನ ಮದುವೆ, ಜೀವನ ಮದುವೆ, ನನಗಷ್ಟು ಟೆನ್ಷನ್ ಇವಾಗ ಇಲ್ಲ ನೋಡು. ಯಾಕೆ ಅಂದರೆ ಅಳಿಯಂದ್ರು ನನ್ನ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಅವರೇ ನೋಡ್ಕೋತಿದ್ದಾರೆ, ನನಗೇನು ಟೆನ್ಷನ್ ಇಲ್ಲ. ಹಾ, ಆದ್ರೂ ಸಣ್ಣ ಪುಟ್ಟ ಕೆಲಸ ಇರತ್ತಲ್ಲಮ್ಮ. ಕಂದ, ನೀನು ಫೋನ್ ಮಾಡಿದ್ದು ಒಳ್ಳೇದಾಯ್ತು, ನಿನಗೆ ಒಂದು ವಿಷಯ ಹೇಳಬೇಕು ಅಂತಿದ್ದೆ. ಆಮೇಲೂ ಹೇಳ್ಬೋದಾಗಿತ್ತು, ಆದರೆ ಈಗಲೇ ಹೇಳ್ಬಿಡ್ತೀನಿ, ಯಾಕೆಂದ್ರೆ ನನ್ನ ಮನಸ್ಸು ತಡೀತಾ ಇಲ್ಲ. ಹೇಳಿಪ್ಪ. ಅದೇ ಕಂದ, ನಿನ್ನ ಥರನೇ ಅಪೇಕ್ಷಾನೂ ಒಂದು ಒಳ್ಳೆ ಮನೆ ಸೇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ದೇವರು ಅವಳು ನಾವು ಒಳ್ಳೆ ಮನೆಗೆ ಸೇರಿಸ್ಬಿಟ್ಟ. ನಿಜ ಹೇಳಬೇಕು ಅಂದರೆ ಈ ಮದುವೆ ನಡೀತಾ ಇರೋದೇ ನಿನ್ನಿಂದ ಕಂದ, ನೀನೇ ಇದಕ್ಕೆಲ್ಲ ಕಾರಣ. ಅಪ್ಪ ನೋಡಿದ್ರೆ ಹೀಗಂತಿದ್ದಾರೆ, ಈಗ ನಾನು ಈ ವಿಷಯನ ಅವರಿಗೆ ಹೇಳೋ ಬೇಡೋ ಏನ್ ಮಾಡ್ಲಿ? ಕಂದ, ನಾನು ಹೇಳೋದ್ ಕೇಳ್ತಾ ಇದೀಯಾ? ಅಪ್ಪ ಕೇಳಿಸ್ತದೆ. ನಮ್ಮ ಅಪ್ಪಿ ಮದುವೆ ಆಗ್ತಿರೋದಿಕ್ಕೆ ನಿನ್ನ ಒಳ್ಳೆ ನಡತೆನೆ ಕಾರಣ ಕಂದ. ನೀನು ಆ ಮನೇಲಿ ಹೇಗೆ ನಡ್ಕೋತಿದ್ಯಾ ಅನ್ನೋದನ್ನ ನೋಡಿನೇ ಅವರು ಅಪ್ಪಿನ ಸೊಸೆ ಮಾಡ್ಕೊಳಕ್ಕೆ ಮುಂದಾಗಿ ಬಂದಿರೋದು. ಅಕ್ಕ ಹೀಗಿದ ಮೇಲೆ ತಂಗಿನೂ ಹಾಗೆ ಇರ್ತಾಳೆ ಅಂತ ಅವಳಿಗೆ ಅನ್ಸಿದೆ. ಅವಳದೇ ಗುಣ, ಅವಳದೇ ನಡತೆ, ಅವಳದೇ ಸಂಸ್ಕಾರ ತಂಗಿಗೂ ಇರುತ್ತೆ ಅಂತ ಅವರು ಈ ಮದುವೆ ಒಪ್ಕೊಂಡಿದ್ದಾರೆ. ಒಂದ್ ರೀತಿಯಲ್ಲಿ ನೀನೇ ಕಾರಣ ಕಂದ, ನೀನೇ ಈ ಮದುವೆಗೆ ರುವಾರಿ. ಈ ಅಪ್ಪನ ದೊಡ್ಡ ಹೊರೆನ ಎಷ್ಟು ಸಲೀಸಾಗಿ ಇಳಿಸ್ಬಿಟ್ಟೆ ಕಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸರಿ ಕಂದ, ನಾನು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ, ನನಗೆ ತುಂಬ ಕೆಲಸ ಇದೆ, ನಾವು ಹೊರಡ್ಬೇಕಲ್ಲ. ಹಾ ಸರಿ, ಛತ್ರದಲ್ಲೇ ಸಿಗ್ತೀನಿ. ಹಾಪ. ಬಂದಾಕಿನಿ. ಅಪ್ಪ ಎಷ್ಟು ಖುಷಿಯಾಗಿದ್ದಾರೆ, ಅವ್ರ ಹತ್ರ ಈ ವಿಷಯನ ಹೇಗೆ ಹೇಳಲಿ? ಹೇಳೋ ಹಾಗೂ ಇಲ್ಲ, ಹೇಳದೆ ಇರೋಕ್ಕೂ ಆಗಲ್ಲ. ಎಂಥ ಇಕ್ಕಟ್ಟು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಒಂದ್ ವೇಳೆ ಈ ವಿಷಯ ನಿಜ ಆದ್ರೆ ಅಪ್ಪಿ ಜೀವನಾನೇ ಹಾಳಾಗೋಗ್ಬಿಡುತ್ತೆ.
ದೇವ್ರೆ, ಭೂಮಿಕಾ ನೀನು ಹೇಳಿದ್ಮೇಲೆ ನಾನು ತುಂಬ ಯೋಚನೆ ಮಾಡಿದೆ. ನಾನು ಹುಡುಗಿ ಹತ್ರ ಮಾತಾಡಬೇಕು. ಬಾ ನನ್ನ ಜೊತೆಗೆ ಬಾ, ಅವಳ ಮನೆ ತೋರಿಸು. ಇದೆ ಮಲ್ಲಿ ಮನೆ. ಮಲ್ಲಿ, ಮಲ್ಲಿ, ತಾತ ಇಲ್ಲೇ ಇದ್ರು, ಆದ್ರೆ ಯಾರು ಕಾಣ್ತಿಲ್ಲ. ಒಂದ್ ನಿಮಿಷ ಇರು. ಸೆಕ್ಯೂರಿಟಿ ಮೇಡಮ್, ಈ ಮನೆ ಸ್ಪೇರ್ ಕೀ ಇದೆಯಾ? ಇದೆ ಮೇಡಮ್. ಹೋಗಿ ತಗೊಂಡ್ ಬನ್ನಿ. ಸರಿ. ಏನ್ ಭೂಮಿಕಾ, ಇಲ್ಲೇ ಇದ್ದಾರೆ ಅಂತ ಹೇಳಿದೆ, ಈಗ ಎಲ್ಲ ಹೋದ್ರು? ಅತ್ತೆ ಇಲ್ಲೇ ಇದ್ರು. ಇದಕ್ ಮುಂಚೆನೆ ಅವಳು ಒಂದ್ಸಲ ಸೂಸೈಡ್ ಮಾಡ್ಕೊಳ್ಳೋದಕ್ ಟ್ರೈ ಮಾಡಿದ್ಲು. ಹೌದಾ? ಹಾಗಲ್ಲ ಮಾಡಿದ್ಲ. ಯೋಚನೆ ಮಾಡಬೇಡ, ಕೀ ತರಿಸ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ. ಬೇಗ ಬಾ, ತೆಗಿ. ಮಲ್ಲಿ, ಈಗ ಸ್ವಲ್ಪ ಹೊತ್ತು ಮುಂಚೆನೇ ನಾನು ಕಾಫಿ ಮಾಡ್ಕೊಡ್ತೀನಿ ಅಂತ ಗ್ಯಾಸು. ಪೂಜೆ ಮಾಡ್ತಿದ್ದ ದೇವ್ರ ಫೋಟೋ, ಬುಕ್ಸು, ಅವಳ ಬಟ್ಟೆಗಳು, ಏನು ಇಲ್ವಲ್ಲ. ಅವಳು ಇಲ್ಲೇ ಇದ್ಲು ಅನ್ನೋದಕ್ಕೆ ಯಾವ ಪ್ರೂಫು ಇಲ್ಲ. ಏನಾಗಿರ್ಬೋದು, ಎಲ್ಲೋಗಿದ್ದಾರೆ ಇವರು? ಇಲ್ಲಮ್ಮ, ಯಾರು ಕಾಣಿಸ್ತಾ ಇಲ್ಲ. ಅತ್ತೆ ಇಲ್ಲೇ ಇದ್ಲು, ಆದ್ರೆ ಈಗ ಯಾರು ಕಾಣ್ತಿಲ್ಲ. ಈ ಮನೇಲಿ ಯಾರಿದ್ರು? ಮೇಡಮ್, ಗಂಗಣ್ಣ ತಾತ ಇದ್ರು ಮೇಡಮ್. ಈಗ ಅವರೆಲ್ಲಿ? ಗೊತ್ತಿಲ್ಲ ಮೇಡಮ್, ಬೆಳಗ್ಗೆಯಿಂದ ಅವ್ರನ್ನ ನೋಡಲಿಲ್ಲ ಮೇಡಮ್. ಅವ್ರ ಜೊತೆ ಈ ಮನೇಲಿ ಬೇರೆ ಯಾರಾದ್ರೂ ಇದ್ರಾ? ಯಾರು ಇಲ್ಲ ಮೇಡಮ್, ಅವರೊಬ್ಬರೇ ಇದ್ರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.